ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಚೈತ್ರ ಮನೆ. ಇವತ್ತಿನ ರೆಸಿಪಿ ಬಾಳೆಹಣ್ಣಲ್ಲಿ ಒಬ್ಬಟ್ಟು, ಅದು ಆರೋಗ್ಯಕರವಾಗಿ ಒಬ್ಬಟ್ಟು. ಬಾಳೆಹಣ್ಣಲ್ಲಿ ಯಾವ ರೀತಿ ಒಬ್ಬಟ್ಟು ಮಾಡೋದು ನೋಡೋಣವಾ. ಬಾಳೆಹಣ್ಣು 3, ಗೋಧಿ ಹಿಟ್ಟು 1½ ಕಪ್, ರವೆ, ಬಾದಾಮಿ, ಗೋಡಂಬಿ, ಏಲಕ್ಕಿ, ಬೆಲ್ಲ, ಅರಶಿನ, ತುಪ್ಪ. ಮಾಡುವ ವಿಧಾನ ಫ್ರೆಂಡ್ಸ್, ಒಂದು ಬೌಲ್ ತೊಗೊಂಡು ಗೋಧಿ ಹಿಟ್ಟು ಇವಾಗ ಕಲಸೋಣ. 1½ ಕಪ್ಪು ಗೋಧಿ ಹಸಿಟ್ಟು, ಅದು ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ತುಪ್ಪ. ಅಷ್ಟು ಗಟ್ಟಿಯಾಗೂ ಬೇಡ ಬೇಡ, ಅಷ್ಟು ಸಾಫ್ಟಾಗೂ ಬೇಡ, ಮೀಡಿಯಮ್ಮಾಗಿ ಹಿಟ್ಟು ರೆಡಿ ಮಾಡ್ಕೊಳೋಣ. ಇವಾಗ ಇದು ಕಲಸೋಣ ಫ್ರೆಂಡ್ಸ್. ಅಷ್ಟು ಗಟ್ಟಿಯಾಗೂ ಬೇಡ, ಅಷ್ಟು ಸಾಫ್ಟಾಗೂ ಬೇಡ, ಇದು ಕಲಸೋಣ ಫ್ರೆಂಡ್ಸ್. ಅದಕ್ಕಿಂತ ಒಂದೇ ಒಂದು ರಿಕ್ವೆಸ್ಟ್ ಫ್ರೆಂಡ್, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸು. ನೋಡಿ ರಾಗಿದೆ, ಪಕ್ಕಕ್ಕೆ ಇಡೋಣ. ಇವಾಗ ಮಿಕ್ಸಿ ಜಾರಲ್ಲಿ ಬಾದಾಮಿ, ಗೋಡಂಬಿ, 4 ಏಲಕ್ಕಿ ಮಿಕ್ಸ್ ಮಾಡ್ಕೊಂಡು ಬರೋಣ ಫ್ರೆಂಡ್. ಫ್ರೆಂಡ್ಸ್, ಇದಾಗಿದೆ. ಇವಾಗ ಬನಾನಾ ಪೇಸ್ಟ್ ಮಾಡೋಣ. ಇದು ಬನಾನಾ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನಿಮ್ಮ ಮನೆಗೆ ಯಾರ್ಯಾರು ಬಿ ಪಿ, ಶುಗರ್ ಅವರೆಲ್ಲರೂ ಒಂದೊಂದು ಒಬ್ಬಟ್ಟು ತಿನ್ನೋ ಜಾಗದಲ್ಲಿ ಎರಡೆರಡು ತಿಂತಾರೆ, ಒಮ್ಮೆ ಮಾಡಿ ನೋಡಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ದಿ ಒಬ್ಬಟ್ಟು. ಇಲ್ನೋಡಿ, ಈ ರೀತಿ ಬನಾನಾ ಪೇಸ್ಟ್ ಆಗಬೇಕು, ಸ್ಮೂತಾಗಿ ಪೇಸ್ಟ್ ಆಗಬೇಕು. ಇದರಲ್ಲಿ ಏನಾನ ಬನಾನಾ ಇದೆ ತೆಗೆದು ಸೈಡಲ್ಲಿ ಇಡ್ಬೋದು. ಇವಾಗ ಮಾಡುವ ವಿಧಾನ, 2 ಸ್ಪೂನ್ ತುಪ್ಪ, ತುಪ್ಪ ಕರಗಲಿ. ಈ ಪ್ರಾಸೆಸ್ ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇವಾಗ ರವೆ ಹಾಕ್ತೆ, 3 ಸ್ಪೂನ್ ಇದೆ ರವೆ. ಇದು 3 ನಿಮಿಷ 5 ನಿಮಿಷ ಚೆನ್ನಾಗಿ ಹುರಿಬೇಕು. ಇದು 5 ನಿಮಿಷ ಆಗಿದೆ. ಇವಾಗ ಬನಾನಾ ಪೇಸ್ಟ್ ಹಾಕೋಣ. ಇಲ್ನೋಡಿ, ಇದಾಗಿದೆ. ಪ್ಯಾನ್ಗೆ ಎಲ್ಲೂ ಅಂಟಬಾರ್ದು, ಆ ರೀತಿ ಬೇಯೋ ಥರ 15 ಮಿನಿಟ್ಸ್ ಆಗುತ್ತೆ. ಸ್ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ಇವಾಗ ಆಗಿದೆ, ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲನ ಮಿಕ್ಸ್ ಮಾಡೋಣ. ಬೆಲ್ಲ ಎಲ್ಲ ಕರಗಿದೆ. ಇವಾಗ ಬಾದಾಮಿ, ಗೋಡಂಬಿ, ಏಲಕ್ಕಿನ ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ನ ಹೆಲ್ದಿ ಒಬ್ಬಟ್ಟು, ಪ್ಯಾನ್ಗೆಲ್ಲೂ ಅಂಟಬಾರ್ದು ಆ ರೀತಿ ಮಾಡಬೇಕು. ಇಲ್ಲಾಂದರೆ ಒಬ್ಬಟ್ಟು ಕೆಟ್ಟೋಗುತ್ತೆ. ಪ್ಯಾನ್ಗೆಲ್ಲೂ ಅಂಟಬಾರ್ದು, ಸ್ವಲ್ಪನೂ ಅಂಟಬಾರ್ದು. ಲೋ ಫ್ಲೇಮಲ್ಲೇ ಇದನ್ನು ಮಾಡಬೇಕು. ಇಲ್ಲೋಡಿ, ಸ್ಟಫಿಂಗು ಈ ಥರ ಸ್ವಲ್ಪ ಹತ್ತಿರ ಬಂದಿದ ತಕ್ಷಣ ಒಂದು ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಸ್ಟಫಿಂಗ್ ರೆಡಿ ಆಗಿದೆ. ಒಂದೇ ಥರ ಒಬ್ಬಟ್ಟು ತಿಂದು ಬೇಜಾರಾಗಿರುತ್ತೆ. ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಬನಾನಾ ಒಬ್ಬಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ಹೊಸ್ದಾಗೇನ ನಾವು ಮಾಡ್ದಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಸ್ಟಫಿಂಗ್ ಎಲ್ಲ ಫುಲ್ ರೆಡಿ ಆಗಿದೆ ನೋಡಿ. ಈ ಥರ ಬ್ಯಾಟರ್ ಈ ಥರ ಬರಬೇಕು. ನಾವು ಈ ಥರ ಇದು ಕಲಿಸ್ತಾ ಇದ್ರೆ ಈ ಥರ ಬ್ಯಾಟರ್ ಬಂದರೆ ಇದು ಬ್ಯಾಟರ್ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿ ನೋಡಿ. ಇದು ಫುಲ್ ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿಯಾಗಿದೆ ನೋಡಿ. ಎಲ್ಲೂ ಪ್ಯಾನ್ಗೆ ಅಂಟಿಲ್ಲ, ಸ್ಪೂನ್ಗೆ ಸಹ ಅಂಟಲ್ಲ. ಈ ಥರ ಬ್ಯಾಟರ್ ರೆಡಿ ಆಗಬೇಕು. ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡೋಣ. ಸ್ಟಫಿಂಗ್ ರೆಡಿ ಆಗಿದೆ, ಇವಾಗ ಒಬ್ಬಟ್ಟು ಮಾಡೋಣ.
ಇದು ಪರ್ಫೆಕ್ಟ್ ಬ್ಯಾಟರ್, ಸ್ಟಫಿಂಗ್ ಪರ್ಫೆಕ್ಟ್ ಆಗಿದೆ. ಇದು ಹಸಿಟ್ಟು ಕಲಸಿಟ್ಕೊಂಡಿದ್ರಲ್ಲ, ಅದು ಮತ್ತೊಮ್ಮೆ ಚೆನ್ನಾಗಿ ಕಲಸಿಬಿಟ್ಟು ನಿಂಬೆಹಣ್ಣು ಸೈಜಷ್ಟು ಗೋಧಿ ಹಿಟ್ಟು ತಗೊಳ್ಳೋಣ. ರೌಂಡಾಗಿ ಮಾಡಿಬಿಟ್ಟು ಇದು ಬಟ್ಲ್ ಶೇಪ್ ಮಾಡೋಣ. ಸ್ವಲ್ಪ ಈ ಥರ ಮಾಡಿ ನೋಡಿ. ಎಲ್ಲರೂ ಒಂದೊಂದು ತಿನ್ನೋ ಜಾಗದಲ್ಲಿ ಎರಡೆರಡು ತಿಂದು ಫುಲ್ ಇವತ್ತು ಒಬ್ಬಟ್ಟೆಲ್ಲ ಮನೇಲಿ ಖಾಲಿಯಾಗುತ್ತೆ. ಸ್ಟಫಿಂಗ್ ಇಟ್ಬಿಟ್ಟು ಈ ಥರ ಕವರ್ ಮಾಡೋಣ. ಇದೊಂದು ಸತಿ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿ, ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿದ್ದೀನಿ. ಸಾಫ್ಟಾಗಿ ಪ್ರೆಸ್ ಮಾಡಬೇಕು. ಸಾಫ್ಟ್ ಅಂದರೆ ಸಾಫ್ಟಾಗಿ ಹೆಲ್ದಿ ಹೆಲ್ದಿ ಒಬ್ಬಟ್ ಬನಾನಾ ಒಬ್ಬಟ್ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಉಬ್ಬಿ ಬರ್ತೈತೆ ನೋಡಿ, ಸೇಮ್ ಬೇಳೆ ಒಬ್ಬಟ್ ಥರನೇ ಬರ್ತಾಯಿದೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಶುಗರ್ ಬಿ ಪಿ ಇರೋರೆಲ್ಲ ಒಂದೊಂದು ತಿನ್ನೋ ಜಾಗದಲ್ಲಿ ಎರಡೆರಡು ತಿಂದು ಫುಲ್ ಪ್ಲೇಟೇ ಖಾಲಿ ಮಾಡ್ತಾರೆ. ಒಬ್ಬಟ್ ರೆಡಿಯಾಗಿದೆ ನೋಡಿ, ಒಂದು ಸ್ಟಫಿಂಗ್ ಆಚೆ ಬಂದಿಲ್ಲ. ತುಂಬ ಚೆನ್ನಾಗಿದೆ, ಎಷ್ಟು ಮೆತ್ತಗಿದೆ ನೋಡಿ ನೋಡಿ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ, ವಾವ್ ಎಷ್ಟು ಸೂಪರಾಗಿದೆ, ಯಮ್ಮಿ ಯಮ್ಮಿ. ನಿಮ್ಮ ಮನೇಲಿ ಈ ಥರ ಮಾಡಿ ನಿಮ್ಮ ಮನೆಯವ್ರು ಕೊಟ್ಟರೆ ನಿಮ್ಮ ಮನೆಯವ್ರು ಅಂತ ಮೆಚ್ಕೊಳೋದು ಗ್ಯಾರಂಟಿ. ತುಂಬ ಚೆನ್ನಾಗಿ, ಎಷ್ಟು ಸಾಫ್ಟಾಗಿದೆ ನೋಡಿ. ಹೆಲ್ದಿ ಒಬ್ಬಟ್ ಫ್ರೆಂಡ್, ಒಂದು ರಿಕ್ವೆಸ್ಟು. ಎಲ್ಲರೂ ಒಂದು ಎಷ್ಟು ಜನ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ. ಎಮ್ಮಿ ಎಮ್ಮಿ ಆಗಿದೆ, ಫುಲ್ ಸಾಫ್ಟಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ.